ವೆಲ್ಕಮ್ ಟು ದ ಕ್ಲಾಸ್ ಮಕ್ಕಳೇ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ನೋಡಿ ಏನಿದೆ ಪ್ರಶ್ನೆ. ಆಯತದ ಕ್ಷೇತ್ರಫಲ 90 ಚದರ ಸೆಂಟಿಮೀಟರ್, ಉದ್ದ 10 ಸೆಂಟಿಮೀಟರ್ ಇದ್ದರೆ ಅದರ ಸುತ್ತಳತೆ ಎಷ್ಟು? ನೋಡಿ ನಿಮಗೆ ಕೊಟ್ಟಿರುವಂತಹ ಆಕೃತಿ ಯಾವುದಿದೆ? ಆಯತ ಆಕೃತಿ ಇದೆ. ಓಕೆ, ಆ ಆಯತ ಆಕೃತಿಯ ಕ್ಷೇತ್ರಫಲವನ್ನ ನಮಗೆ ಕೊಟ್ಟಿದ್ದಾರೆ. ಓಕೆ, ಆ ಆಯತ ಆಕೃತಿಯ ಕ್ಷೇತ್ರಫಲ ಕೊಟ್ಟಿದ್ದಾರೆ ಎಷ್ಟು? 90 ಚದರ ಸೆಂಟಿಮೀಟರ್. ಓಕೆ, 90 ಚದರ ಸೆಂಟಿಮೀಟರ್ ಇದೆ. ಮತ್ತೆ ಏನ್ ಕೊಟ್ಟಿದ್ದಾರೆ ಮಕ್ಕಳೇ? ಅದರ ಉದ್ದವನ್ನ ಕೊಟ್ಟಿದ್ದಾರೆ. ಉದ್ದ ಎಷ್ಟು? ಉದ್ದ 10 ಸೆಂಟಿಮೀಟರ್. ಓಕೆ, ಉದ್ದ 10 ಸೆಂಟಿಮೀಟರ್ ಇದೆ. ಅದರ ಸುತ್ತಳತೆಯನ್ನ ಅಂದ್ರೆ ಅದರ ಯಾವುದು ಇಲ್ಲಿ ಕೊಟ್ಟಿರುವಂತ ಆಕೃತಿ, ಆಯತ ಆಕೃತಿಯ ಸುತ್ತಳತೆಯನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ನೋಡಿ, ಸುತ್ತಳತೆಯನ್ನ ಕಂಡುಹಿಡಿಬೇಕು. ಓಕೆ, ನೋಡಿ ಮಕ್ಕಳೇ, ಆಯತದ ಸುತ್ತಳತೆ ಕಂಡುಹಿಡಿಯುವ ಫಾರ್ಮುಲಾ ಏನು? ಆಯತದ ಸುತ್ತಳತೆ ಕಂಡುಹಿಡಿಯುವ ಫಾರ್ಮುಲಾ 2 ಉದ್ದ ಪ್ಲಸ್ ಅಗಲ. ಓಕೆ, ನೋಡಿ ಮಕ್ಕಳೇ, ನಾನು ಸುತ್ತಳತೆ ಕಂಡುಹಿಡಬೇಕಾಗಿತ್ತು ಅಂದ್ರೆ ನನಗೆ ಉದ್ದ ಮತ್ತೆ ಅಗಲ ಬೇಕು, ಉದ್ದ ಮತ್ತೆ ಅಗಲ ಬೇಕು. ಪ್ರಶ್ನೆಯಲ್ಲಿ ನನಗೆ ಉದ್ದ ಮಾತ್ರ ಕೊಟ್ಟಿದ್ದಾರೆ, ಉದ್ದದ ಜೊತೆಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಕ್ಷೇತ್ರಫಲ. ಓಕೆ, ಸ್ಟೆಪ್ 1 ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಮಕ್ಕಳೇ, ನಾನು ಅಗಲವನ್ನ ಕಂಡುಹಿಡಬೇಕು. ಅಗಲವನ್ನ ಹ್ಯಾಂಗ್ ಕಂಡುಹಿಡಬೇಕು ಅಂತಂದಾಗ ನೋಡಿ, ಕ್ಷೇತ್ರಫಲ ಮತ್ತೆ ಉದ್ದ ಗೊತ್ತಿದ್ದಾಗ, ಓಕೆ, ಕ್ಷೇತ್ರಫಲ ಮತ್ತೆ ಉದ್ದ ಗೊತ್ತಿದ್ದಾಗ ನಾನು ಅಗಲವನ್ನ, ಓಕೆ, ಹೆಂಗ್ ಕಂಡುಹಿಡಬೇಕು ಅಂದ್ರೆ ಕ್ಷೇತ್ರಫಲವನ್ನ ನಾನು ಉದ್ದದಿಂದ ಭಾಗಿಸಬೇಕಾಗ್ತದೆ ಮಕ್ಕಳೇ. ಕ್ಷೇತ್ರಫಲವನ್ನ ನಾನು ಉದ್ದದಿಂದ ಭಾಗಿಸಬೇಕು, ಹೌದಲ್ವೋ? ನೋಡಿ ಮಕ್ಕಳೇ, ಏನು ಈಗ ಕ್ಷೇತ್ರಫಲ ಎಷ್ಟಿದೆ? 90 ಚದರ ಸೆಂಟಿಮೀಟರ್, ಅಂದ್ರೆ 90 ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್. ಓಕೆನಾ? ನೋಡಿ ಮಕ್ಕಳೇ, ಉದ್ದ ಎಷ್ಟಿದೆ? ಉದ್ದ 10 ಸೆಂಟಿಮೀಟರ್ ಇದೆ. ಓಕೆ, ಉದ್ದ 10 ಸೆಂಟಿಮೀಟರ್. ನೋಡಿ, ಸೆಂಟಿಮೀಟರ್ ಸೆಂಟಿಮೀಟರ್ ಕ್ಯಾನ್ಸಲ್ಸ್ ಆಗುತ್ತೆ ಮಕ್ಕಳೇ. 10 1 10 9 ಅಂತಂದ್ರೆ ಅಗಲ 9 ಸೆಂಟಿಮೀಟರ್. ಓಕೆ, ಅಗಲ ಸಿಕ್ತು ಮಕ್ಕಳೇ ಈಗ ನಮ್ಗೆ. ಎಷ್ಟು? 9 ಸೆಂಟಿಮೀಟರ್ ಅಂತ ಹೇಳಿ ಅಗಲ ಸಿಕ್ಬಿಟ್ಟು. ಆದ್ರೆ ನಮಗಿರುವಂತ ಪ್ರಶ್ನೆ ಏನು? ಸುತ್ತಳತೆ ಕಂಡುಹಿಡಬೇಕು. ಸುತ್ತಳತೆ ಕಂಡುಹಿಡಬೇಕಾಗಿತ್ತಂದ್ರೆ ಫಾರ್ಮುಲಾ ಏನು? 2 ಉದ್ದ ಪ್ಲಸ್ ಅಗಲ. 2 ಉದ್ದ ಪ್ಲಸ್ ಅಗಲ, ಸ್ಟೆಪ್ 2. ನೋಡಿ, ಈ ಉದ್ದ ಮತ್ತೆ ಅಗಲದ ವ್ಯಾಲ್ಯೂಸ್ ಗಳನ್ನ ನೀವು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಉದ್ದ ಎಷ್ಟು? ಉದ್ದ 10 ಸೆಂಟಿಮೀಟರ್. ಅಗಲ ಎಷ್ಟು? 9 ಸೆಂಟಿಮೀಟರ್. 10 + 9 ಎಷ್ಟಾಗುತ್ತೆ? 19. 19 × 2 38 ಸೆಂಟಿಮೀಟರ್ ಏನಾಗುತ್ತೆ ಮಕ್ಕಳೇ? ನಿಮ್ಮ ಸುತ್ತಳತೆ ಆಗುತ್ತೆ. ಈ ರೀತಿಯಾಗಿ ನಾವು ಸುತ್ತಳತೆಯನ್ನ ಕಂಡುಹಿಡಿಯಬೇಕಾಗುತ್ತೆ. ನೋಡಿ, ಮೊದಲು ಏನ್ ಕಂಡುಹಿಡಬೇಕಾಗಿತ್ತು? ನಾವು ಇಲ್ಲಿ ಅಗಲವನ್ನ ಕಂಡುಹಿಡಬೇಕಾಗಿತ್ತು. ಅಗಲ ಕಂಡುಹಿಡಿದ ಮೇಲೆ ಸುತ್ತಳತೆಯನ್ನ ಕಂಡುಹಿಡಬೇಕಾಗಿತ್ತು ಮಕ್ಕಳೇ. ಈ ರೀತಿಯಾಗಿ ನಾವು ಈ ಪ್ರಶ್ನೆಗಳನ್ನ ಬಿಡಿಸಬೇಕಾಗುತ್ತೆ.